ಹಲೋ, ನನ್ನ ಕುಟುಂಬದವರೇ, ಹೇಗಿದ್ದಾರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಶ್ರೂಮ್ ಕರಿ. ಸುಮಾರು ದಿನದಿಂದ ಇದರ ರಿಕ್ವೆಸ್ಟ್ ಇತ್ತು, ಹಾಗಾಗಿ ನಾನು ಇವತ್ತು ಇದನ್ನು ಮಾಡಿದ್ದೀನಿ. ತುಂಬ ಈಸಿಯಾದ ಮೆಥಡಲ್ಲಿ ತೋರಿಸ್ತೀನಿ, ಹಾಗೂ ತುಂಬ ಸೂಪರ್ ಕೂಡ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ. ಹೆಚ್ಚಾಗಿ ಮಶ್ರೂಮ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಮಶ್ರೂಮಲ್ಲಿ ಸುಮಾರು ವಿಧವನ್ನು ನಾವು ಮಾಡ್ಬೋದು, ಹಾಗೂ ನನ್ನ ಚಾನಲಲ್ಲಿ ಸುಮಾರು ವಿಧದ ರೆಸಿಪಿ ಕೂಡ ಇದೆ. ಹಾಗೂ ಇದು ಇವತ್ತು ನಾನು ಸ್ವಲ್ಪ ಗ್ರೇವಿ ರೀತಿ ತೋರಿಸ್ತಾ ಇದ್ದೀನಿ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ. ಯಾರಿಗೆ ಮಶ್ರೂಮ್ ಇಷ್ಟ ಅವರು ಈವಾಗಲೇ ಲೈಕ್ ಮಾಡಿ. ಓಕೆ, ಇವಾಗ ಫಸ್ಟಿಗೆ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅದನ್ನು ರೆಡಿ ಮಾಡಿ ತೊಗೊಳ್ಳೋಣ. ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಇಲ್ಲದಿದ್ದರೆ ನೀವು ತೆಂಗಿನಕಾಯಿ ಕೂಡ ಹಾಕ್ಬೋದು. ಈಸಿ ಆಗಲಿಕ್ಕೆ ನಾನಿಲ್ಲಿ ಮೊಸರನ್ನು ಯೂಸ್ ಮಾಡಿದ್ದೀನಿ. 1 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಪೆಪ್ಪರ್ ಪೌಡರ್, ಹಾಗೂ ಸ್ವಲ್ಪ 1/4 ಚಮಚದಷ್ಟು ಅರಶಿನ ಪೌಡರ್ ಹಾಕಿದ್ದೀನಿ. ಹಾಗೂ 1/4 ಚಮಚದಷ್ಟು ನಾನಿಲ್ಲಿ ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಪೌಡರ್ ಸ್ವಲ್ಪ ಜಾಸ್ತಿ, 1/4 ಚಮಚದಷ್ಟು. ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ಜೀರ ಪೌಡರ್, 1/4 ಚಮಚದಷ್ಟು. ಹಾಗೂ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಗರಂ ಮಸಾಲ. ನಾನಿಲ್ಲಿ ಮನೆಯಲ್ಲೇ ಯೂಸ್ ಮಾಡಿದ ಗರಂ ಮಸಾಲ ಹಾಕ್ತೀನಿ, ಮಾಡಿದ ಅಥವಾ ನೀವು ಯಾವುದು ಕೂಡ ಯೂಸ್ ಮಾಡ್ಬೋದು. ಓಕೆ, ಇದು ಇವಾಗ ಗ್ರೈಂಡ್ ಮಾಡಿದರೆ ಆಯಿತು. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ನಾನು 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಓಕೆ, ತುಪ್ಪವನ್ನು ಹಾಕಿದ ತಕ್ಷಣ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ನೀರುಳ್ಳಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ದೊಡ್ಡ ನೀರುಳ್ಳಿ ಕೂಡ ಹಾಕ್ಬೋದು, ಅಥವಾ 1 ನೀರುಳ್ಳಿ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಆದರೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ನೀರುಳ್ಳಿ ನಾನು 2 ಹಾಕಿದ್ದೀನಿ ಇಲ್ಲಿ. ಓಕೆ, ಇವಾಗ ನೀರುಳ್ಳಿ ಫ್ರೈ ಮಾಡೋದು ಮೇಯ್ನಾಗಿ, ಹಾಗಾಗಿ ಸ್ವಲ್ಪ ಕೆಂಪಾಗೋವರೆಗೆ ಇದನ್ನು ಫ್ರೈ ಮಾಡೋಣ. ಅಂದರೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಷ್ಟರವರೆಗೆ ಇದನ್ನು ಫ್ರೈ ಮಾಡೋಣ. ಇವಾಗ ನೋಡ್ಬೋದು ನೀವು ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕಿ ಇನ್ನೂ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ನೀರು ಹಾಕಿ ಫ್ರೈ ಮಾಡೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಫ್ರೈ ಆಗೋದಿಲ್ಲ, ಬ್ರೌನ್ ಕಲರ್ ಆಗಿ ಬರೋದಿಲ್ಲ. ನೋಡಿ ಈ ರೀತಿ ಸಾಫ್ಟ್ ಆಗುತ್ತೆ, ನೋಡ್ಬೋದು ಇವಾಗ ಇದರ ಕಲರ್ ಯಾವ ರೀತಿ ಬಂದಿದೆ ಅಂತೇಳಿ. ನೀರುಳ್ಳಿಯಲ್ಲಿ ಸಾಫ್ಟ್ ಆಗಿದೆ. ಈ ರೀತಿ ನೀರು ಡ್ರೈ ಆದಮೇಲೆ ಮತ್ತೊಮ್ಮೆ ನಾನು ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ, ಹಾಗೂ ಇನ್ನೊಮ್ಮೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ, ಗ್ರೇವಿ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ನಾವು ಫ್ರೈ ಮಾಡಬೇಕು. ಈ ಎಲ್ಲ ಸ್ಟೆಪ್ಸ್, ಸಣ್ಣ ಸಣ್ಣ ಸ್ಟೆಪ್ಸ್ ನಾವು ಸರಿಯಾಗಿ ಮಾಡಿದರೆ ತುಂಬ ರುಚಿಯಾದ ಗ್ರೇವಿ ನಾವು ಮಾಡ್ಬೋದು. ಮತ್ತು ಒಳ್ಳೆ ರೀತಿ ಕೆಂಪಾಗೋವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಇವಾಗ ನೀವು ನೋಡ್ಬೋದು ಎಣ್ಣೆ ಎಲ್ಲ ಸರಿಯಾಗಿ ಮೇಲ್ಗಡೆ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಆ ಮಸಾಲವನ್ನು ಇದಕ್ಕೆ ಹಾಕೋಣ. ಹಾಕಿ ಇವಾಗ ನೀರೆಲ್ಲ ಏನು ಸೇರಿಸಬೇಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಮಸಾಲ ಸ್ವಲ್ಪ ತಿಕ್ಕಾಗಬೇಕು, ಗಟ್ಟಿ ಆಗಬೇಕು, ಅಷ್ಟು ತನಕ ನಾವು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇದೇ ರೀತಿ ನೀವು ಮಾಡಬೇಕು. ಇವಾಗ ನೋಡಿ ಮಸಾಲ ಎಷ್ಟು ಚೆನ್ನಾಗಿ ದಪ್ಪವಾಗಿ ಬಂದಿದೆ ನೋಡಿ, ಇದರಲ್ಲ ಗಟ್ಟಿಯಾಗಿದೆ ಇಲ್ಲಿ ಮಸಾಲ, ಈ ರೀತಿ ಬರಬೇಕು. ಎಣ್ಣೆ ಎಲ್ಲ ನಾವು ಹಾಕಿದ್ದು ಉಂಟು ನೋಡಿ, ಸ್ವಲ್ಪ ಹಾಕಿದ್ರೆ ಅದೆಲ್ಲ ಮಸಾಲದೊಂದಿಗೆ ಮೇಲೆ ಬರಬೇಕು, ಆವಾಗ ಈ ಮಸಾಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇವಾಗ ನೋಡಿ ಯಾವ ರೀತಿ ಆಯಿಲ್ ಎಲ್ಲ ಮೇಲೆ ಬಂದಿದೆ ನೋಡ್ಬೋದು ನೀವು, ಈ ರೀತಿ ಬರಬೇಕಿದು. ಇದೀಗ ನೋಡಿ ಕರೆಕ್ಟಾಗಿದೆ ಈ ಮಸಾಲ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿದ 2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ, ಹಾಗೂ ಇನ್ನೊಮ್ಮೆ ಇದರ ಹಸಿ ವಾಸನೆ ಹೋಗೋವರೆಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಈ ಮಸಾಲ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಬರುತ್ತೆ, ಹಾಗಾಗಿ ಸರಿಯಾಗಿ ಪೇಷನ್ಸಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೀನಿ, ಹಾಗೂ ಚೆನ್ನಾಗಿ ಮಸಾಲವನ್ನು ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಆಮೇಲೆ ಇದಕ್ಕೆ ನಾವು ಬೇಕಾಗುವಷ್ಟು ನೀರನ್ನು ಹಾಕಿದರೆ ಆಯಿತು. ಓಕೆ ನೋಡಿ, ಇವಾಗ ಚೆನ್ನಾಗಿದು
ರೆಡಿಯಾಗಿದೆ ಗ್ರೇವಿ. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ. ಇವಾಗ ಲೈಟಾಗಿ ಕುದಿ ಬರುವಾಗ ನಾನಿಲ್ಲಿ ಮಶ್ರೂಮ್ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಎರಡು ಪ್ಯಾಕೆಟಷ್ಟು ಮಶ್ರೂಮ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಹಾಕೋಣ. ಲೈಟಾಗಿ ಕುದಿ ಬರುವಾಗ ಆಮೇಲೆ ನೀವು ಮಶ್ರೂಮನ್ನು ಹಾಕಬೇಕು. ಹಾಗೂ ಗ್ರೇವಿಗೆ ಜಾಸ್ತಿಯಾಗಿ ನೀರನ್ನು ಸೇರಿಸಿಬಿಡಿ, ಯಾಕೆಂದರೆ ಮಶ್ರೂಮಲ್ಲಿ ಕೂಡ ನೀರಿನ ಅಂಶ ಇರುತ್ತೆ, ಅದು ಬಿಡುತ್ತೆ ಆಮೇಲೆ ಆಮೇಲೆ ಗ್ರೇವಿ ತುಂಬ ತೆಳು ತೆಳು ಆಗುತ್ತೆ. ಹಾಗಾಗಿ ನಾನು ಹೇಳೋದು ಸ್ವಲ್ಪ ದಪ್ಪ ಇರುವಾಗಲೇ ಮಶ್ರೂಮ್ ಹಾಕಿ ಚೆನ್ನಾಗಿ ಮಶ್ರೂಮ್ ಇವಾಗ ಇದರಲ್ಲಿ ಬಾಯ್ಲ್ ಆಗಲಿ, ಕುದಿ ಬರಲಿ, ಚೆನ್ನಾಗಿ ಬೇಯಲಿ ಮಶ್ರೂಮ್. ಹಾಗಾಗಿ ಇದನ್ನು ಮುಚ್ಚಿಡೋಣ. ತುಂಬ ಹೊತ್ತು ಬೇಕಂತ ಇಲ್ಲ ಮಶ್ರೂಮ್ ಬೇಯಲಿಕ್ಕೆ. ಓಕೆ ನೋಡಿ, ಚೆನ್ನಾಗಿ ಕುದಿತಾ ಉಂಟು. ಬೇಗನೆ ಮಶ್ರೂಮ್ ಸಾಫ್ಟ್ ಆಗುತ್ತೆ, ತುಂಬ ಕುದಿಸಬೇಕಂತ ಇಲ್ಲ ಮಶ್ರೂಮ್. ಆವಾಗ ಅದರ ರುಚಿ ಅಷ್ಟಾಗಿ ಬರೋದಿಲ್ಲ ನೋಡಿ. ಮಶ್ರೂಮ್ ನೀರೆಲ್ಲ ಬಿಟ್ಟು ಪರ್ಫೆಕ್ಟಾಗಿದೆ ಇವಾಗ ಗ್ರೇವಿ. ಇದು ಇವಾಗ ರೆಡಿಯಾಗಿದೆ ನೋಡ್ಬೋದು ನೀವು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ ಗ್ಯಾಸನ್ನು ಆಫ್ ಮಾಡಿ. ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಆಗಿದೆ ರೆಸಿಪಿ, ಹಾಗೂ ತುಂಬ ಟೇಸ್ಟ್ ಆಗುತ್ತೆ. ಚಪಾತಿಯೊಂದಿಗೆ, ರೊಟ್ಟಿಯೊಂದಿಗೆ, ಅನ್ನದೊಂದಿಗೆ, ಎಲ್ಲದರೊಂದಿಗೆ ಕೂಡ ಟೇಸ್ಟ್ ಆಗುತ್ತೆ ಇದು. ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ. ನಾನು ಓವರ್ ಆಗಿಲ್ಲಿ ಕುಕ್ ಮಾಡಲಿಲ್ಲ ಮಶ್ರೂಮ್ ನೋಡ್ಬೋದು ನೀವು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸುತ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಹೊಸಬರಾದರೆ, ಇನ್ನೂ ಕೂಡ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಚಾನಲ್ ಇದೆ, ಪ್ರಿಯಾಸ್ ಮಧ್ಯಮ ಕುಟುಂಬದ ರೆಸಿಪೀಸ್ ಅಂತ ಹೇಳಿ, ಅದನ್ನು ಕೂಡ ಒಮ್ಮೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.